ಜೀವಿ ಹೇಳ್ತಾರ ಎಂತಬೇಕು ಶ್ರೀಮತಿ ಜೀವಿ ಶ್ರೀಮತಿ ಜಿವಿ ರೇಣುಕರಿಗೆ ಧನ್ಯವಾದಗಳು. ಗಂಭೀರ ಸಾಹಿತ್ಯದಲ್ಲಿ ಸಂದೇಶವನ್ನು ಕೊಡೋದು ತುಂಬಾ ಸುಲಭ. ಸಾಹಿತ್ಯ ಗಂಭೀರವಾದಷ್ಟು ಕೂಡ ಅದು ಓದುಗನ ಮನಸ್ಸಿನಲ್ಲಿ ಸಾಹಿತ್ಯ ಗಂಭೀರವಾಗಿದೆ. ಹಾಗಾಗಿ ವಿಷಯವನ್ನ ಕುರಿತಾಗಿ ಓದಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತಲೆ ಒಳಗಡೆ ಇಟ್ಕೊಂಡೆ ಗಂಭೀರ ಸಾಹಿತ್ಯವನ್ನು ಓದ್ತಾ ಇರ್ತಾರೆ, ಗಂಭೀರ ಸಾಹಿತ್ಯವನ್ನ ಓದ್ತಾ ಹೋಗ್ತಾರೆ. ಆದ್ರೆ ಹಾಸ್ಯದಲ್ಲಿ ಸಂದೇಶವನ್ನು ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಈಗ ಹಾಸ್ಯದಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಬಿಂಡಿನ ಮೇಲೆ ಭಗವಾನ್ ಅವರು. ಅವರು ಪ್ರಜಾವಾಣಿ ಕನ್ನಡಪ್ರಭದಲ್ಲಿ ಅಂಕಣಕಾರರಾಗಿದ್ದಾರೆ. ದಯವಿಟ್ಟು ಬಿಂಡಿನ ಮೇಲೆ ಭಗವಾನ್ ಅವರು ವೇದಿಕೆ ಮೇಲೆ ಬರಬೇಕು. ಸುಹಾಸ್ ಅವರು ಹಾಗೆ ವೇದಿಕೆ ಮೇಲೆ ಬರಬೇಕು. ಸಂಗೀತ ಆಡಿದಂತ ಸುಹಾಸ್ ಅವರು ವೇದಿಕೆ ಮೇಲೆ ಬರಬೇಕು. ಪುಸ್ತಕ ಪ್ರೇಮಿಗಳೇ, ನನಗೆ ಕೆಲವು ನರಿಚಟಾಕಿಗಳನ್ನು ಹಾರಿಸಿ ಎಂದಾಗ ನನಗೆ ಭಯ ಆಯಿತು, ಅನುಮಾನವೂ ಆಯಿತು. ಯಾಕೆಂದರೆ ನಾವೆಲ್ಲ ಈಗ ಒಂಥರ ಕೋಮಾದಲ್ಲಿದ್ದೀವಿ. COME ಕೋಮಾ ಅಂದ್ರೆ ಗೊತ್ತಲ್ಲ, ಅರೆಪ್ರಜ್ಞಾವಸ್ಥೆ. ಏನಪ್ಪ ಈಗ ಹೇಳ್ತಾ ಇದ್ದಾರೆ ಎತ್ಕೊಬಿಡಿ, ಅರೆಪ್ರಜ್ಞಾವಸ್ಥೆ ಅದಾಗೆ ಬಂದಿಲ್ಲ, ನಾವೇ ತಂದುಕೊಂಡ್ಬಿಟ್ಟಿದ್ದೀವಿ. ಕೈಯಲ್ಲಿ ಒಂದು ಪರಿಕರ ಇದೆಯಲ್ಲ, ಏನು ಹೇಳಿದ್ರು? ಮೊಬೈಲ್. ಮೊಬೈಲ್ ಮೊಬೈಲ್ನ ಇಟ್ಕೊಂಡು ನಾವೆಲ್ಲ ಕೋಮಾಗಿ ಹೋಗ್ಬಿಟ್ಟಿದ್ದೀವಿ. ನಾವು ನಮ್ಮ ಜೊತೆ ಮಾತಾಡ್ಕೊಳ್ತಾ ಇರ್ತೀವಿ, ಎಲ್ಲೋ ಜ್ಞಾನ. ನಾವೇನೋ ಹೇಳಿದ್ರೆ ನಮಗೆ ಮೊನ್ನೆ ತಾನೇ ಒಬ್ಬ ಸುಮಾರು ಒಂದು 20 ವರ್ಷದ ಹುಡುಗಿ ಮೊಬೈಲ್ ಮಾತಾಡ್ತಾ ರೈಲ್ವೆ ಲೈನ್ ಕ್ರಾಸ್ ಮಾಡುವಾಗ ರೈಲು ಹರಿದು ಭಯ ಆಗುತ್ತೆ ಹೇಳೋಕ್ಕೆ, ಆಕೆ 3 ತುಂಡಾದ್ಲು. ಎಂಥ ಅವಸ್ಥೆ! ಸೊ ಇದನ್ನ ನಾವು ತಂದ್ಕೋಬೇಕಾ? ನಿಜವಾಗ್ಲೂ ಕೂಡ ಗ್ರಾಹಂ ಬೆಲ್ಲು ಇವತ್ತಿದ್ದರೆ ಇವ ಯಾಕಾದ್ರೂ ಕಂಡಿಡ್ಬೇಕು ನಮ್ಮ ಮೊಬೈಲ್. ಇವತ್ತು ಯಾಕೆ ಕನ್ನಡ ಕೊಡ ಏನೋ ಅಂತ ಖಂಡಿತ ಅವನು ಫಲಿತಾಪ ಪಡ್ಕೊಂಡೇ ಪಡ್ಕೊತಾನೆ. ಮೊಬೈಲ್ ತಪ್ಪಿಲ್ಲ, ನಾವು ಮೊಬೈಲ್ ಇಟ್ಕೊಂಡಿರೋದು ಮೊಬೈಲ್ ಮಾಣಿಕ್ಯವನ್ನು ನಾವು ಇಟ್ಕೊಂಡಿದ್ದೀವಲ್ಲ. ನಾವು ಯಾರು ಯೋಚನೆ ಮಾಡಿ ಡ್ಯಾಶ್ ಇರ್ಲಿ. ಇನ್ನು ನಗೋಕ್ಕೆ ನಮಗೆ ಪುರುಸೋತಿದೆಯಾ ಅಂತ. ಹೀಗಾಗಿ ನನಗೆ ಒಂದು ಸಂಸ್ಕೃತ ಶ್ಲೋಕ ಜ್ಞಾಪಕ ಬರುತ್ತೆ, ಪುಸ್ತಕಂ ಗತಂ ಗತಃ ಅಂತ. ಯಾರ್ಯಾರು ಪುಸ್ತಕ ಕೊಟ್ಟರೆ ಅದು ವಾಪಸ್ ಬರಲ್ಲ ಅಂತ ಆವಾಗ ಕವಿ ಆಗಲೇ ಹೇಳ್ಬಿಟ್ಟಿದ್ದಾನೆ. ಬೆಳಗ್ಗೆ ತಾನೇ ಅನೇಕ ಗಣ್ಯರು ಹೇಳಿದ್ರು, ಪುಸ್ತಕ ಬೇಕಾದಷ್ಟು ಬಂದಿರ್ಬೋದು, ಇಂಟರ್ನೆಟ್ ಇರ್ಬೋದು, ಆದರೆ ನಮಗೆ ಪುಸ್ತಕನೇ ಬೇಕು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಮನೆಯಲ್ಲಿ ಒಂದು ಅದಕ್ಕೇನಂತಾರೆ ಶೋಕೇಸ್, ಆ ಶೋಕೇಸನ್ನ ಅಲಂಕಾರಕ್ಕೆ ಇಡೋ ಬೇಕಾದಷ್ಟು ವಸ್ತುಗಳಿದೆಯಂತೆ. ಆದರೆ ಪುಸ್ತಕ ಆ ಶೋಕೇಸನ್ನ ಅಲಂಕರಿಸಿದಷ್ಟು ಬೇರೆ ಯಾವುದೇ ವಸ್ತು ಅಲಂಕರಿಸಲ್ಲ ಅಂತ. ಎಂತ ಮಾತು! ಸಂಸ್ಕೃತ ಕವಿ ಹೇಳ್ತಾನೆ, ಅದು ಹೇಳಿ 1000 ವರ್ಷ ಆಗಿದೆ. ಪುಸ್ತಕಂ ಹಸ್ತಭೂಷಣಂ ಅಂತ, ಪುಸ್ತಕಂ ಹಸ್ತಭೂಷಣಂ. ಕೈಲಿ ಯಾರು ಒಂದು ಪುಸ್ತಕ ಇಟ್ಕೊಂಡು ಬಂದ್ರೆ ನಮಗೆ ಅವ್ರ ಬಗ್ಗೆ ಗೌರವ ಬಿಡುತ್ತೆ. ಅದೆಂತ ಪುಸ್ತಕ ಆಗಲಿ ನೋಡೋಣ, ಖಂಡಿತ ಅದು ಮೂಲದಾಗ ಗೌರವ ಬಿಡುತ್ತೆ. ಬಸ್ನಲ್ಲಿ ಅವ್ರು ಓ ಇಂಥವ್ರು ಇದಾರಪ್ಪ ಅಂತ ಜಾಗ ಬಿಟ್ಕೊಂಡ್ಬಿಡ್ತೀವಿ, ಅಂತ ಶಕ್ತಿ ಪುಸ್ತಕಕ್ಕಿದೆ ಅಂತೇಳಿ. ಪುಸ್ತಕದಲ್ಲಿ ಓದ್ತಾ ಇದ್ರೆ ನಿಮಗೆ ಪ್ರಯಾಣದ ಆಯಾಸನೇ ಗೊತ್ತಾಗಲ್ಲ. ಹೀಗೆ ಅಂದ್ರೆ ಬೇಕಾಯ್ತು ಅಂತ ಹೋಗೋದು ಇರ್ಲಿ. ನಾನು ಹೆಚ್ಚಾಗಿ ನಿಮ್ಮ ಜೋರಾಗಿ ಚಪ್ಪಾಳೆ ತಟ್ಟ ಶುರು ಮಾಡಿದ್ರೆ ನನ್ನ ಮಾತು ತಿಳಿಸ್ಬಿಡ್ತೀನಿ. ಯಾಕೆಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಸಾಕು ಅಂತ ಯಾರೋ ನನ್ನ ಯಾರೋ ಹೇಳ್ತಾ ಇದ್ರು. ನಮ್ಮ ಬಡಾವಣೆ ಹೆಚ್ಚೆಚ್ಚು ನಗೆ ಸಂಘಗಳಿರಬೇಕು ಅಂತ.
ಯಾಕೆ ಹೀಗೆ ಅಂತಾರೆ ಇವರು ಅಂದ್ರೆ, ನಗೆ ಸಂಘಗಳಲ್ಲಿ ಚಪ್ಪಾಳೆ ತಟ್ಟಿ 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 ಆ ಬಡಾವಣೆ ಸೊಳ್ಳೆ ಎಲ್ಲ ಹೋಗ್ಲಿದ್ದ. ಅದು ಅವ್ರ ಏರ್ಪಾಡು, ಆ ಕಾರ್ಪೊರೇಟರ್ ಇರ್ಲಿ. ಈಗ ನಾನು ಒಂದು ಸ್ವಲ್ಪ ವಿಷಯಕ್ಕೆ ಬರ್ತೇನೆ. ಈ ಹಾಸ್ಯ ಅಂತ ಹೇಳಿದ್ರೆ ತೀರಾ ಹೈ ಇದಕ್ಕೆ ಹೋಗ್ಬೇಕಾಗಿಲ್ಲ, ಸಣ್ಣ ಪುಟ್ಟ ಇದರಲ್ಲೇ ಹಾಸ್ಯ ಕಾಣುತ್ತೆ. ನಮ್ಮ ಮಾತಿನ ನಡುವೆಗೆ ಹಾಸ್ಯ ಮಿಂಚಿ ಹೋಗ್ತದೆ. ಯಾರೋ ಒಬ್ರು ಡಾಕ್ಟರ್ ಹೇಳಿದ್ರಂತೆ, ಅವರು ಹುಷಾರಿಂದ ಹುಷಾರಿಂದ ಬಂದಿದ್ದ, ಗುಳಿಗೆ ಕೊಟ್ರು ಅವ್ರಿಗೆ, ಯಾಕೆ ಹೊಟ್ಟೆಲಿ ಗುಳಿಗೆ ಕೊಟ್ರು, ನೋಡಪ್ಪ ಇವತ್ತು ರಾತ್ರಿ ಒಂದು ತಗೋ, ಬೆಳಗ್ಗೆ ಎದ್ರೆ ಇನ್ನೊಂದು ತಗೋ ಅಂತ. ನಿಮ್ಗೆ ಅರ್ಥ ಆಯ್ತು, ರಾತ್ರಿ ಒಂದು ತಗೋ ಗುಳಿಗೆ, ಬೆಳಗ್ಗೆ ಎದ್ರೆ ಇನ್ನೊಂದು ತಗೋ ಅಂತ. ಅಂದ್ರೆ ಬೆಳಗ್ಗೆ ಹೇಳೋದೇ ಇಲ್ಲ ಅಂತ ಹೇಳ್ತಾ. ಇದನ್ನ ನಾನು ಮತ್ತೆ ಮತ್ತೆ ಸಂಸ್ಕೃತ ಸುಮಾರು 1000 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸ್ಮಶಾನದ ಗೋಡೆಯ ಮೇಲೆ ಎರಡು ಹದ್ದುಗಳು ಕೂತಿದೆ. ಸ್ಮಶಾನದ ಕೇಳ್ತಾ ಇದೆಯಲ್ಲ, ಅದು ಸ್ಮಶಾನದ ಗೋಡೆಯ ಮೇಲೆ ಎರಡು ಹದ್ದುಗಳು ಕೂತಿದ್ದಂತೆ. ಒಂದು ಹತ್ತು ಇನ್ನೊಂದು ಹದ್ದಿಗೆ ಹೇಳ್ತಾ ಇತ್ತು, ಇವತ್ತೇನಪ್ಪ ಸ್ಮಶಾನದಲ್ಲಿ ಹೊಗೆನೇ ಕಾಣಿಸ್ತಾ ಇಲ್ಲ, ಬಹುಶಃ ನಮ್ಮೂರಿನ ವೈದ್ಯ ಬೇರೆ ಊರಿಗೆ ಹೋಗಿರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇವತ್ತು ಸ್ಮಶಾನದಲ್ಲಿ ಹೊಗೆನೇ ಕಾಣಿಸ್ತಾ ಇಲ್ಲ, ಬಹುಶಃ ನಮ್ಮ ಊರಿನ ಡಾಕ್ಟರ್ ವೈದ್ಯ ಬೇರೆ ಊರಿಗೆ ಹೋಗಿರಬೇಕು. ಅರ್ಥ ಆಯ್ತು, ಬಹಳ ಶೆಟ್ಲ್ ಜೋಕ್ ಅಂತೆ, ನಿಧಾನ ಅರ್ಥ ಆಗುತ್ತೆ. ಅಂದ್ರೆ ವೈದ್ಯ ನಮ್ಮೂರಿನ ಇದ್ರೆ ಸಾಯೋದು ಜಾಸ್ತಿ ಇದ್ದ. ಇದೇ ಥರ ಇನ್ನೊಂದು ಪ್ರಸಂಗ, ಸ್ವಲ್ಪ ಇದ್ರೆ ಶೆಟ್ಲ್ ಜೋಕ್ ಅಂದ್ರೆ ನಿಧಾನವಾಗಿ ಅರ್ಥ ಆಗುತ್ತೆ. ಅದು ದಯವಿಟ್ಟು ಅವ್ರು ತಪ್ಪಾಗಿ ತುಂಬಬಾರ್ದು. ಅಣ್ಣ ತಮ್ಮ ಇಬ್ರು ಡಾಕ್ಟ್ರು ಬೇರೆ ಊರಿಗೆ ಹೋಗಿದ್ರು, ವಾಪಸ್ ಬರ್ತಾ ಇದ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ಊರಿನ ಹೊರಗಡೆ ತಾನೇ ಸ್ಮಶಾನ. ಆ ಸ್ಮಶಾನದಲ್ಲಿ ಒಂದು ಚಿತೆ ಉರಿತಾ ಇತ್ತಂತೆ. ಇಬ್ರು ಡಾಕ್ಟ್ರು, ಅಣ್ಣನಾದವನು ಹೇಳ್ಕೊಂಡ, ಅರೆ ನಾನು ಊರಲ್ಲಿಲ್ಲ, ನನ್ನ ತಮ್ಮ ಊರಲ್ಲಿರಲಿಲ್ಲ, ಇದು ಯಾರ ಕೈವಾಡ ಅಂತ. ಚಿತೆ ಉರಿತಾ ಇದೆಯಲ್ಲ, ಯಾರ ಕೈವಾಡ ಅಂದ್ರೆ ವೈದ್ಯ ಊರಲ್ಲಿದ್ರೇನೆ ಸಾವು ಜಾಸ್ತಿ ಇದ್ದ. ಬಹುಶಃ ಈ ಕಾಲಕ್ಕೂ ಇದು ಸಾರ್ವಕಾಲಿಕವಾಗಿದೆ ಅಂತ ಹೇಳ್ಬೋದು. ಇರಲಿ, ಆ ವಿಚಾರ ಬಿಟ್ಬಿಡುತ್ತೆ. ಈಗ ಅನೇಕ ನಾವೇನು ಹಾಸ್ಯ ಅನ್ನೋದು ಕೇವಲ ಅಕ್ಷರ ಬಲ್ಲವರಿಗೆ ಬೆಂಗಳೂರಿನವರಿಗೆ ಅಂತ ಏನು ಭಾವಿಸ್ಬೇಕಾಗಿಲ್ಲ. ಹಳ್ಳಿಗಳು ಕೂಡ, ಅರ್ಥಾತ್ ಅಕ್ಷರ ಬರದೇ ಇರೋರು ಕೂಡ, ಅದನ್ನೇನು ಜನಪದ ಸಂಸ್ಕೃತಿ ಅಂತ ಹೇಳೋ, ಅಲ್ಲೂ ಕೂಡ ಅತ್ಯಂತ ಶ್ರೀಮಂತವಾದ ಹಾಸ್ಯ ಇದೆ. ಅದರ ಗರ್ಭದಲ್ಲಿ ನೀತಿ ಕೂಡ ಇದೆ ನೋಡಿ. ಅವ್ರು ಹೇಳ್ತಾರೆ ಹಳ್ಳಿಯವರು, ಬೆಳಗ್ಗೆ ಎದ್ದ ಕೂಡಲೇ ಗಂಡಸು ಹೊಲ ನೋಡ್ಬೇಕಂತೆ, ಹೊಲ ಹೊಲ, ಹೆಂಗಸು ಹೊಲ ನೋಡ್ಬೇಕು. ಗಂಡಸು ಹೊಲ ನೋಡ್ಬೇಕು, ಹೆಂಗಸು ಹೊಲ ನೋಡ್ಬೇಕು. ಅರ್ಥಗರ್ಭಿತವಾದ ಮಾತು ಇದು. ಹಳ್ಳಿ ಇದನ್ನ ಮಾಡಿದವರು ಅಕ್ಷರ ಬರಲ್ಲ ಅವ್ರಿಗೆ, ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವ್ರು ಓದಿಲ್ಲ, ಅನುಭವದಿಂದ ಪಡ್ಕೊಂಡಿದ್ದಾರೆ. ಜನಪದ ಸಾಹಿತ್ಯ ಗಾದೆ ಅನ್ನೋದೆಲ್ಲ ಅನುಭವ ಸೃಷ್ಟಿ, ಕಲೆಯಲ್ಲಿ ಓದಿ ಇವೆಲ್ಲ ಗೊತ್ತಾಗಲ್ಲ. ನಮಗೊಂದು ಮಾತ್ರ ಹೇಳಕ್ಕೆ ಇಷ್ಟಪಟ್ಟು ಪದೇ ಪದೇ ಆ ಮಾತ್ರ ಹೇಳ್ತಾ ಇರ್ತೀನಿ. ದೊಡ್ಡ ಪಟೇಲ್ ವಿದ್ವಾಂಸ ಹತ್ರ ಒಬ್ಬ ಹುಡುಗ ಹೋದಂತೆ ಪಟೇಲ್ ಕಲಿಬೇಕು ಅಂತ. ಅವ್ರು ಹೇಳಿದ್ರು, ನನ್ನ ಹತ್ರ ಪಟೇಲ್ ಕಲಿಬೇಕಾದ್ರೆ ನೀನು ಮೊದಲು ಸ್ಕೂಲ್ ಬಿಡಬೇಕು ಅಂತ. ಸ್ಕೂಲ್ ಬಿಡಬೇಕು ಅಂದ್ರೆ ಸ್ಕೂಲ್ ನಮ್ಮನ್ನು ಹಾಳು ಮಾಡುತ್ತೆ ಅಂತ ಆರ್ದಲ್. ಪದೇ ಪದೇ ನನಗೆ ಒಂದು ರಷ್ಯನ್ ಗಾದೆ ಜ್ಞಾಪಕ ಬರುತ್ತೆ. ತಂದೆ ತಾಯಿಗಳು ತಮ್ಮ ಮಗನಿಗೆ ಕೊಡಬಹುದಾದ ಅತ್ಯಂತ ಅಮೂಲ್ಯ ಉಡುಗೊರೆ ಯಾವುದು ಅಂದ್ರೆ, ಅವರ ಮನೆಯ ಮಾತಿದೆಯಲ್ಲ ಆ ಮಾತಿನಲ್ಲಿ ಶಿಕ್ಷಣ ಮಾಧ್ಯಮವನ್ನು ಕೊಡಿಸೋದು ಅಂತ. ಅಂದ್ರೆ ನಮ್ಮ ಸಂದರ್ಭದಲ್ಲಿ ನಾಳೆ ರಾಜ್ಯೋತ್ಸವ, ನಾಳೆ ರಾಜ್ಯೋತ್ಸವ ಹತ್ರ ಬರ್ತಾ ಇದೆ. ನಮ್ಮ ಸಂದರ್ಭದಲ್ಲಿ ಹೇಳೋದಾದ್ರೆ, ತಂದೆ ತಾಯಿಗಳು ಮಗನಿಗೆ ಕೊಡಬಹುದಾದ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂದ್ರೆ ಅವನ್ನ ಕನ್ನಡ ಮೀಡಿಯಂ ಹಾಕೋದು. ಇದ್ದಾನೆ ನಮ್ಮ ಲೇಖಕರು ಹೇಳ್ತಾ ಇದ್ರು, ಕನ್ನಡ ಮೀಡಿಯಂ ಹಾಕಿದ್ರೆ ಅದಕ್ಕಿಂತ ಉಡುಗೊರೆ ಬೇರೆ ಇಲ್ಲದೇ ಇಲ್ಬೇಕು. ಯಾವಾಗ ನೀವು ಕನ್ನಡ ಮೀಡಿಯಂ ಹಾಕ್ತಿರೋ ಎಲ್ಲ ನಮ್ಮ ಸಮಸ್ಯೆಗಳೆಲ್ಲ ಬಚಾವಾಗುತ್ತೆ. ಆ ಹುಡುಗ ಏನ್ ಮಾಡ್ತಾನೆ, ಆಗ ಅಂತರಂಗದ ಭಾಷೆಯಾಗಿ ಯಾವಾಗ ಕನ್ನಡ ಬರ್ತದೋ ಅವನಿಗೆ ಆಗ ಕೇಕ್ ಬೇಕಾಗಲ್ಲ, ಕೇಕು ತಂಬಿಟ್ಟು ಬೇಕಾಗುತ್ತೆ. ಕೇಕ್ ಬೇಡ ಅವನಿಗೆ, ಏನ್ ಬೇಕು ತಂಬಿಟ್ಟು. ಸಿರಿಯಲ್ ಅಂತ ಹೇಳ್ತಾರೆ ಅಮೆರಿಕ ಗೊತ್ತಾ, ಸಿರಿಯಲ್ ತಿಂದುಕೊಂಡು ಅವರು ಕಾಲ ಕಾಕ್ಬಿಡ್ತಾರೆ.